ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ನೀರು ತುಂಬಲ್ಪಟ್ಟದ್ದು ಮತ್ತು ದ್ರಾಕ್ಷಾರಸವಾಗಿ ಮಾರ್ಪಾಡಾದದ್ದು ರೀಪ್ರಿನ್ ಪುಟ ಮೂರು ಸಾವಿರದ ನಾನ್ನೂರ ನಾಲ್ಕು ಪುಟದ ಸಂಖ್ಯೆ ತೊಂಬತ್ತ್ಮೂರು ತೊಂಬತ್ತ ನಾಲ್ಕು ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ತನ್ನ ತಾಯಿಯ ಸಲಹೆಗೆ ನಮ್ಮ ಕರ್ತನು ಕೊಟ್ಟ ಉತ್ತರದಲ್ಲಿ ನಿಜವಾಗಿಯೂ ಅನುಕಂಪವಿಲ್ಲದಂತೆಯೋ ಮತ್ತು ಅದು ಕಠಿಣವಿದ್ದಂತೆಯೋ ತೋರುತ್ತದೆ ಆದರೆ ಇದು ಬಹುತೇಕ ಆತನು ಪರಿವರ್ತನೆ ಹೊಂದಿದರ ಪರಿಣಾಮ ಸ್ತ್ರೀಯೇ ಎನ್ನುವುದು ಸರಿಯಾದ ಭಾಷಾಂತರವಾಗಿದ್ದರೂ ಇದು ಯಜಮಾನಿ ಎಂಬ ಗ್ರೀಕ್ ಮೂಲದ ಸೊಗಸಿನ ವರ್ಣ ಅರ್ಥವನ್ನು ಮತ್ತು ಇದರ ಆಂಗ್ಲ ಭಾಷೆಯ ಲೇಡಿ ಪದದ ಸಮೀಪ ಅರ್ಥದ ಮಹತ್ವವನ್ನು ಸೂಚಿಸುವುದು ಸೂಚಿಸುವುದಿಲ್ಲ ದುಷ್ಟಾಂತವಾಗಿ ಹೇಳುವುದಾದರೆ ರೋಮನ್ ಸಾಮ್ರಾಜ್ಯದ ಚಕ್ರವರ್ತಿಯು ಐಗುಪ್ತ ದೇಶದ ರಾಣಿಯನ್ನು ಧೈರ್ಯವನ್ನು ತಂದುಕೊ ಓಸ್ತ್ರಿಯೇ ಎಂದು ಪ್ರಶಂಸಾತ್ಮಕವಾಗಿ ಸಂಬೋಧಿಸುವಾಗ ಅಲ್ಲಿ ಇದೇ ಶಬ್ದವಿದೆ ನಮಗೆ ಖಚಿತವಾಗಿರುವುದೆಂದರೆ ನಮ್ಮ ಕರ್ತನು ತನ್ನ ನಡೆಯಿಂದಾಗಲಿ ನುಡಿಯಿಂದಾಗಲಿ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂಬ ಧರ್ಮಶಾಸ್ತ್ರದ ನಿಯಮವನ್ನು ಉಲ್ಲಂಘಿಸಿ ಉಲ್ಲಂಘಿಸಿಲ್ಲದಿರುವುದು ತನ್ನ ನಡೆನುಡಿಗಳಲ್ಲಿ ಮತ್ತು ತನ್ನ ಬೋಧನೆಗಳಲ್ಲಿ ಒತ್ತಿ ಹೇಳಿರುವ ಸಾತ್ವಿಕತ್ವ ವಿನಯ ತಾಳ್ಮೆ ಮತ್ತು ಪ್ರೀತಿ ಇವುಗಳಿಗೆ ತಾನೇ ಒಂದು ಒಳ್ಳೆಯ ಮಾದರಿಯಾಗಿದ್ದನು ನನ್ನ ಗೊಡವೆ ನಿನಗೇಕೆ ಎಂಬುವುದರಲ್ಲಿ ವ್ಯಕ್ತವಾಗಿರುವುದು ನನಗೆ ಆದೇಶ ನೀಡಲು ಪ್ರಯತ್ನಿಸಬೇಡ ಸರಿಯಾದ ಸಮಯವು ಬಂದಾಗ ನಾನು ಏನು ಮಾಡಬೇಕೆಂಬುವುದು ನನಗೆ ಗೊತ್ತಿದೆ ಎಂಬ ಮಾತಿನಲ್ಲಿ ಬಹು ಸಮಂಜಸವಾಗಿ ಸೂಚಿತವಾಗಿರುವುದೆಂದು ತೋರುತ್ತದೆ ಮರಿಯೊಳಿಗೆ ದ್ರಾಕ್ಷಾರಸವು ಕಡಿಮೆಯಾಗಿರುವ ವಿಷಯವನ್ನು ಮುಚ್ಚಿಡುವ ಉದ್ದೇಶವಿರುವ ಸಂಭವವಿತ್ತು ಇದರ ಬದಲಾಗಿ ಏಸುವು ತಾನು ಮಾಡಲಿರುವ ಅದ್ಭುತ ಕಾರ್ಯವು ಮದಲಿಂಗನ ಸಹಾಯಕ್ಕಾಗಿ ಸ್ವಲ್ಪ ಮಾತ್ರವಾಗಿದ್ದು ಆದರೂ ಅದು ಹೆಚ್ಚಾಗಿ ಆ ಸೇವಕರ ಮೂಲಕವಾಗಿ ಅಲ್ಲಿ ಕೂಡಿರುವವರೆಲ್ಲರಿಗೆ ಒಂದು ವಿಶೇಷ ಪಾಠಕ್ಕಾಗಿರುವುದೆಂದು ತಿಳಿದುಕೊಂಡಿದ್ದನು ಆದುದರಿಂದ ಅದ್ಭುತವಾಗಿ ಉಂಟಾಗುವ ಹೊಸ ದ್ರಾಕ್ಷಾರಸವು ಹಳೆಯದರೊಂದಿಗೆ ಮಿಶ್ರಿಸಲ್ಪಟ್ಟು ಆ ಅದ್ಭುತದ ಪರಿಣಾಮವು ಕಡಿಮೆಯಾಗಬಾರದೆಂದು ಏಸುವು ದ್ರಾಕ್ಷರಸವು ಕಡಿಮೆಯಾಗಲು ಮಾತ್ರವಲ್ಲದೆ ಅದು ಮುಗಿದು ಹೋಗಿ ಅಲ್ಲಿ ದ್ರಾಕ್ಷಾರಸವು ಇಲ್ಲದೆ ಹೋಗುವವರೆಗೂ ಕಾದಿದ್ದನು ಆತನು ನಿಮಗೆ ಏನು ಹೇಳುವನೋ ಅದನ್ನು ಮಾಡಿರಿ ಎಂದು ಮರೆಯಲು ಸೇವಕರಿಗೆ ಹೇಳಿದ ಮಾತಿನಲ್ಲಿ ಆ ಮನೆಯವರಲ್ಲಿ ಆಕೆಗೆ ಬಹು ಹತ್ತಿರದ ಪರಿಚಯವಿತ್ತೆಂಬುವುದು ಮತ್ತು ಸ್ಪಷ್ಟವಾಗುತ್ತದೆ ಆ ಸೇವಕರಿಗೆ ಅಂಥ ಒಂದು ಆದೇಶವು ಅವಶ್ಯವಿತ್ತಷ್ಟೇ ಏಕೆಂದರೆ ಅವರು ಬಂದಿರುವ ಅತಿಥಿಗಳಲ್ಲಿ ಒಬ್ಬರ ಆದೇಶವನ್ನು ತೆಗೆದುಕೊಳ್ಳಲು ಸಿದ್ಧರಿರಲಿಲ್ಲ ಕರ್ತನು ಆ ಸೇವಕರಿಗೆ ಏನು ಮಾಡಲು ಆಜ್ಞಾಪಿಸನೆಂಬುವುದು ಮರಿಯಡೆಗೆ ತಿಳಿದಿರಲಿಲ್ಲ ಆದರೆ ಆಗಲೇ ಸೂಚಿಸಿರುವಂತೆ ಆಕೆಗೆ ತನ್ನ ಮಗನ ಜ್ಞಾನ ಕೌಶಲ್ಯಗಳಲ್ಲಿ ಭರವಸೆ ಇದ್ದು ಮತ್ತು ಅಲ್ಲಿ ಸತ್ಕರಿಸಲು ದ್ರಾಕ್ಷಾರಸವು ಸಾಲದೇ ಹೋಗುತ್ತಿರಲು ಆತನು ಅತಿಥಿಗಳಲ್ಲಿ ಒಬ್ಬನಾಗಿ ಮತ್ತೆ ಅದನ್ನು ಒದಗಿಸಿಕೊಡಲು ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳಲು ಇಷ್ಟಪಡುವನೆಂದು ತಿಳಿದಿದ್ದಳು ಯೇಸುವು ಮತ್ತು ಆತನ ಶಿಷ್ಯರು ಕುಡಿಯಲು ಮೊದಲಿಂಗನು ಒದಗಿಸಿದ ದ್ರಾಕ್ಷರಸವು ಯಾವ ವಿಧವಾದದ್ದು ಹಾಗೂ ನಂತರದಲ್ಲಿ ಕರ್ತನು ಅದ್ಭುತವಾಗಿ ಉಂಟು ಮಾಡಿ ಅದರಲ್ಲಿ ಕುಡಿದ ದ್ರಾಕ್ಷರಸವು ಯಾವ ವಿಧವೆಂಬ ಒಂದು ಪ್ರಶ್ನೆ ಇಲ್ಲಿ ಹೇಳುವುದು ಇದು ಹುಳಿ ಬೆರೆಸ ಬೆರೆಸದಿರುವ ದ್ರಾಕ್ಷ ಹಣ್ಣಿನ ರಸವಾಗಿತ್ತೆಂದು ತಿಳಿಯಲು ನಮಗೆ ಯಾವ ಸೂಚನೆಗಳು ಇರುವುದಿಲ್ಲ ಆದರೂ ಎಲ್ಲವೂ ಇದಕ್ಕೆ ವಿರುದ್ಧವಾಗಿದ್ದು ಅದರಲ್ಲಿ ಸ್ವಲ್ಪ ಹುಳಿ ಮದ್ಯದ ಅಂಶವಿತ್ತೆಂದು ಬೋಧಿಸಿ ಹೇಳಿರುವುದಾಗಿ ತೋರುತ್ತದೆ ಕಿರಿದಿನ ದ್ರಾಕ್ಷರಸವೆಂದು ಕರೆಯಲ್ಪಡುವ ದ್ರಾಕ್ಷರಸವನ್ನು ಅದರಲ್ಲಿ ಸಣ್ಣ ಪ್ರಮಾಣದ ಹುಳಿ ಮದ್ಯ ಬೆರೆಸುವ ಮೂಲಕ ತಯಾರು ಮಾಡಲಾಗುತ್ತಿತ್ತು ಏಸುವು ಉಂಟು ಮಾಡಿದ ದ್ರಾಕ್ಷರಸವನ್ನು ಕುಡಿದು ನೋಡಿ ಅದರ ವಿಷಯವಾಗಿ ಔತಣದ ಪಾರುಪತ್ಯಗಾರನು ಇದು ಮೊದಲು ಕೊಟ್ಟದ್ದಕ್ಕಿಂತ ಉತ್ತಮವಾಗಿರುವುದೆಂದು ಗಮನಿಸಿ ಹೇಳಿರುವಲ್ಲಿ ಈ ಸಿದ್ಧಾಂತಕ್ಕೆ ಆಧಾರವಿದೆ ಎಂದು ನಮಗೆ ಅನಿಸುವುದು ಆದರೂ ಜನರು ಕುಡಿದು ಅಮಲೇರಿ ರುಚಿಸಿ ನೋಡಿ ತೀರ್ಮಾನಿಸುವ ಶಕ್ತಿ ಕಳೆದುಕೊಂಡಿದ್ದರೆಂಬ ಅಂಶವು ಇಲ್ಲಿ ಅಡಕವಾಗಿರುವುದಿಲ್ಲ ನಮ್ಮ ದೃಷ್ಟಿಯಲ್ಲಿ ಹೇಳುವುದಾದರೆ ಇಂದಿನ ಪರಿಸ್ಥಿತಿಗಳಿಗೂ ಮತ್ತು ನಮ್ಮ ಕರ್ತನ ಕಾಲದ ಪರಿಸ್ಥಿತಿಗಳಿಗೂ ಬಹು ವ್ಯತ್ಯಾಸವಿತ್ತು ಇಂದು ನಾವು ನೀರು ಕಾಫಿ ಟೀ ಮುಂತಾದುವುಗಳನ್ನು ಕುಡಿಯುವ ಹಾಗೆ ಉಷ್ಣ ದೇಶಗಳ ಜನರಿಗೆ ಸಣ್ಣ ಪ್ರಮಾಣದ ಮದ್ಯ ಬೆರೆಸಿದ ದ್ರಾಕ್ಷಾರಸವನ್ನು ಕುಡಿಯುವ ರೂಢಿ ಇತ್ತು ಯುರೋಪಿನ ಕೆಲವು ಭಾಗದ ಜನರ ವಿಷಯದಲ್ಲಿ ಇದನ್ನೇ ಹೇಳಬಹುದು ಅಲ್ಲದೆ ಅದು ಮಂದಗತಿಯಲ್ಲಿ ಅಭಿವೃದ್ಧಿಯಾಗುತ್ತಿದ್ದ ಕಾಲವಾಗಿದ್ದು ಆಗಿನ ಜನರು ಎಲ್ಲ ವಿಷಯಗಳಲ್ಲೂ ಮಿತವಾಗಿರುತ್ತಿದ್ದರು ನಮ್ಮ ಕಾಲವು ಎಲ್ಲವನ್ನೂ ಒತ್ತಡದಿಂದಲೂ ನರೋದ್ರೇಕ ಕಥೆಯಿಂದಲೂ ನಡೆಸಲ್ಪಡುವ ಕಾಲವಾಗಿದ್ದು ಮದ್ಯದಿಂದ ಪಡೆಯುವ ಉತ್ತೇಜನವು ಬಹು ಜನರಿಗೆ ವಿಷಕಾರಿಯಾಗಿ ತೋರಿ ಬಂದಿರುವುದು ಕೆಲವರಿಗಂತೂ ಇಂಥ ಉತ್ತೇಜನಕಾರಕವನ್ನು ಮಿತವಾಗಿ ಬಳಸುವುದು ಅಸಾಧ್ಯವೆಂಬಂತೆ ತೋರುತ್ತದೆ ಕೇವಲ ಈ ಒಂದು ಕಾರಣಕ್ಕಾಗಿಯೇ ಮದ್ಯವನ್ನು ಪೂರ್ಣವಾಗಿ ವರ್ಜಿಸುವುದನ್ನು ಶಿಫಾರಸು ಮಾಡಬಹುದು ಇಂದಿನ ಕಷ್ಟ ಸಂಕಟದ ಕಾಲಗಳ ಕಾರಣವಾಗಿ ನರೋದ್ರೇಕ ವಸ್ತುಗಳ ಮೇಲಿನ ಖರ್ಚು ಹೆಚ್ಚಾಗುತ್ತಿರುವ ಕಾರಣಗಳ ಅದರ ಪರಿಣಾಮವಾಗಿ ಪಾನಮತ್ತತೆಯ ಅಪಾಯಗಳು ಹೆಚ್ಚುತ್ತಿರುವ ಕಾರಣವಾಗಿ ಹೊರತು ಇದು ಸತ್ಯವೇದದಲ್ಲಿ ಪೂರ್ಣ ಮದ್ಯಪಾನ ವರ್ಜನೆಯನ್ನು ವಿಶೇಷವಾಗಿ ಸೇರಿಸಿರುವ ಕಾರಣವಾಗಿಲ್ಲ ನಮ್ಮ ಇಂದಿನ ಪರಿಸ್ಥಿತಿ ಸನ್ನಿವೇಶಗಳಲ್ಲಿ ಕರ್ತನು ಶಾರೀರಿಕವಾಗಿ ನಮ್ಮ ಮಧ್ಯದಲ್ಲಿ ಇದ್ದದ್ದೇ ಆದಲ್ಲಿ ಆತನು ಅತಿ ಮಿತಹಾರಿಗಳ ಪಂಕ್ತಿಯಲ್ಲಿ ಒಬ್ಬನಾಗಿರುತ್ತಿದ್ದನು ಏಕೆಂದರೆ ಇಂಥ ವರ್ಜನೆಗಳು ತನಗೆ ಅವಶ್ಯವಿಲ್ಲದಿದ್ದರೂ ನಾವು ನಂಬಿರುವಂತೆ ಬಲಹೀನರು ಬಿದ್ದು ಹೋಗಿರುವವರು ಆದ ಮಾನವ ಸಂತತಿಯ ಮೇಲಿನ ಪ್ರೀತಿ ಅನುಕಂಪಗಳು ಆತನನ್ನು ಅವರಿಗೆ ವಿಘ್ನಕರವಾಗಿರುವಂಥ ಯಾವುದೇ ಸಂಗತಿಗಳಿಂದ ದೂರವಾಗಿರುವಂತೆ ಬಲವಂತ ಮಾಡುತ್ತಿದ್ದವು